ಕೇಳುಗರಿಗೆ ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇವತ್ತು ಕಾರ್ಯ ಮತ್ತು ಕಾರಣಗಳ ಸಂಬಂಧವನ್ನು ಕುರಿತು ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಈ ಜಗತ್ತಿನಲ್ಲಿ ಯಾವುದೂ ಅನಿಶ್ಚಿತವಲ್ಲ ಅನ್ನೋದು ವಿಜ್ಞಾನಿಗಳ ಮತ, ಅಂದರೆ ಅದರಲ್ಲಿ ಸಂಭವಿಸುವ ಪ್ರತಿಯೊಂದು ಘಟನೆಗೂ ಒಂದು ಕಾರಣವಿದೆ ಮತ್ತು ಆ ಘಟನೆಯು ಇನ್ನೊಂದು ಘಟನೆಗೆ ಕಾರಣವಾಗಿರುತ್ತೆ ಅಂತ ಅರ್ಥ. ವಿಜ್ಞಾನಿಗಳ ಅನ್ವೇಷಣೆ ಎಲ್ಲವೂ ಕಾರ್ಯಕಾರಣ ನಿಯಮವನ್ನೇ ಅವಲಂಬಿಸಿರೋದ್ರಿಂದ ಈ ನಿಯಮವನ್ನು ವೈಜ್ಞಾನಿಕ ಪದ್ಧತಿಯ ಆಧಾರ ತತ್ವ ಎಂದರೆ ಪಾಸ್ಟ್ಯುಲೇಟ್ ಅಂತ ಕರೆಯೋದುಂಟು. ಈಗ ಈ ಕಾರ್ಯಕಾರಣಗಳಿಗೆ ಇರೋ ಸಂಬಂಧವೇನು ಅನ್ನೋ ಪ್ರಶ್ನೆ ಬರುತ್ತೆ. ಬಿಡಿಸಿ ಹೇಳಬೇಕು ಅಂದರೆ ಕಾರ್ಯ ತಾನು ಅಸ್ತಿತ್ವಕ್ಕೆ ಬರೋಕ್ಕೆ ಮೊದಲು ಇತ್ತ ಇರಲಿಲ್ವಾ ಎಂಬುದು ಪ್ರಶ್ನೆ. ಈ ಬಗ್ಗೆ ಭಾರತೀಯ ದರ್ಶನಗಳಲ್ಲಿ ಸಾಕಷ್ಟು ಚರ್ಚೆಯೇ ನಡೆದಿದೆ. ಇವೆಲ್ಲವೂ ಕಾರ್ಯಕಾರಣ ನಿಯಮವನ್ನು ಒಪ್ಪೋದಾದರೂ ಕಾರ್ಯಕಾರಣಗಳಿಗೆ ಇರುವ ಸಂಬಂಧದ ಬಗ್ಗೆ ಅವುಗಳಲ್ಲಿ ಒಮ್ಮತ ಇಲ್ಲ. ಉದಾಹರಣೆಗೆ ವೈಶೇಷಿಕ ಎಂಬ ಒಂದು ದರ್ಶನವಿದೆ. ಈ ದರ್ಶನದ ಪ್ರಕಾರ ಕಾರ್ಯ ತಾನು ಹುಟ್ಟಕ್ಕೆ ಮೊದಲು ಕಾರಣದಲ್ಲಿ ಇರಲಿಲ್ಲ. ವೈಶೇಷಿಕ ದರ್ಶನ ಇದಕ್ಕೆ ಕೆಲವು ಕಾರಣಗಳನ್ನು ನೀಡುತ್ತೆ. ಮೊದಲನೇದಾಗಿ ಕಾರ್ಯ ಕಾರಣದಲ್ಲಿ ಇದ್ದಿದ್ದರೆ ಅದು ಹುಟ್ಟಿತು ಅಂತ ಹೇಳೋದರಲ್ಲಿ ಯಾವ ಅರ್ಥವೂ ಇರ್ತಾ ಇರಲಿಲ್ಲ. ಮಡಕೆ ಮಣ್ಣಲ್ಲಿ ಇದ್ದಿದ್ದರೆ ಅದು ಹುಟ್ಟಿತು ಅಂತ ಹೇಳೋದರಲ್ಲಿ ಯಾವ ಔಚಿತ್ಯವೂ ಇಲ್ಲ. ಎರಡನೇದಾಗಿ ಅದನ್ನು ಅಸ್ತಿತ್ವಕ್ಕೆ ತರುವಲ್ಲಿ ಕುಂಬಾರನ ಅಗತ್ಯವೇ ಇರ್ತಾ ಇರಲಿಲ್ಲ. ಮೂರನೇದಾಗಿ ಅದು ಕಾರಣಕ್ಕಿಂತಲೂ ಬೇರೆಯೇ ಅಲ್ಲ ಅಂತ ಹೇಳಬೇಕಾಗುತ್ತೆ. ಎಂದರೆ ಮಣ್ಣನ್ನು ಮಡಕೆ ಅಂತಲೂ ಮಡಕೆಯನ್ನು ಮಣ್ಣು ಅಂತಲೂ ಕರಿಬೇಕಾಗುತ್ತೆ. ಇದರ ಪರಿಣಾಮವಾಗಿ ಮಣ್ಣಿನ ಪ್ರಯೋಜನವನ್ನು ಮಡಕೆಯಿಂದಲೂ ಮಡಕೆಯ ಪ್ರಯೋಜನವನ್ನು ಮಣ್ಣಿನಿಂದಲೂ ಪಡೆಯಬೇಕಾಗುತ್ತೆ. ಆದರೆ ಇದು ಅಸಂಭವ. ಮಣ್ಣಿನಿಂದ ಮಡಕೆಯನ್ನು ತಯಾರಿಸಬಹುದಾದರೂ ಅದರಲ್ಲಿ ನೀರನ್ನು ಶೇಖರಿಸೋದಕ್ಕೆ ಆಗೋದಿಲ್ಲ. ಕೊನೆಯದಾಗಿ ಕಾರ್ಯಕಾರಣಗಳು ಆಕಾರದಲ್ಲಿ ಮಾತ್ರ ಭಿನ್ನ, ವಸ್ತುತಃ ಅವು ಭಿನ್ನವಲ್ಲ ಅಂತ ಹೇಳೋದು ತಪ್ಪು. ಯಾಕೆ ಅಂದರೆ ಹಾಗೆ ಹೇಳಿದ್ರೆ ಕಾರಣದಲ್ಲಿ ಇಲ್ಲದ ಯಾವುದೋ ಒಂದು ಅಂಶ ಕಾರ್ಯದಲ್ಲಿ ಇದೆ ಅಂತ ನಾವು ಒಪ್ಪಿಯೇ ತೀರಬೇಕಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಕಾರ್ಯ ತಾನು ಹುಟ್ಟಕ್ಕೆ ಮೊದಲು ಕಾರಣದಲ್ಲಿ ಇರಲಿಲ್ಲ ಅನ್ನೋದೇ ಸರಿ. ವೈಶೇಷಿಕರ ಈ ವಾದಕ್ಕೆ ಅಸತ್ಕಾರ್ಯವಾದ ಅಂತ ಕರೀತಾರೆ. ಕಾರ್ಯ ಕಾರಣದಿಂದ ಹೊಸದಾಗಿ ಹುಟ್ಟಿತು ಅಂತ ಸಾರೋದ್ರಿಂದ ಇದಕ್ಕೆ ಆರಂಭವಾದ ಎಂಬ ಹೆಸರು ಇದೆ. ಆದರೆ ಸಾಂಖ್ಯದರ್ಶನ ಈ ವಾದವನ್ನು ಒಪ್ಪೋದಿಲ್ಲ. ಅದರ ಪ್ರಕಾರ ಕಾರ್ಯ ತಾನು ಹುಟ್ಟಕ್ಕೆ ಮೊದಲು ಕಾರಣದಲ್ಲಿ ಇಲ್ಲದೇ ಇದ್ದಿದ್ದರೆ ಅದನ್ನು ಅಸ್ತಿತ್ವಕ್ಕೆ ತರೋದರಲ್ಲಿ ನಮ್ಮೆಲ್ಲ ಶ್ರಮವು ವ್ಯರ್ಥವಾಗ್ತಾ ಇತ್ತು. ಮಣ್ಣನ್ನು ಮಡಕೆಯಾಗಿಸುವ ಕುಂಬಾರನ ಶ್ರಮ ನಿರರ್ಥಕವಾಗ್ತಾ ಇತ್ತು. ಏಕೆಂದರೆ ಈ ಮೊದಲು ಇಲ್ಲದ ಮಡಕೆಯನ್ನು ಕುಂಬಾರನು ಹೊಸದಾಗಿ ಅಸ್ತಿತ್ವಕ್ಕೆ ತರಲಾರ. ಅಭಾವವೆಂದಿಗೂ ಅಭಾವವೇ ಮತ್ತು ಅಸ್ತಿತ್ವವೆಂದಿಗೂ ಅಸ್ತಿತ್ವವೇ. ಅಭಾವವು ಅಸ್ತಿತ್ವವಾಗಲು ಮತ್ತು ಅಸ್ತಿತ್ವವು ಅಭಾವವಾಗಲು ಸಾಧ್ಯವಿಲ್ಲ. ಎರಡನೇದಾಗಿ ಕಾರ್ಯ ಕಾರಣದಲ್ಲಿ ಇಲ್ಲದೇ ಇದ್ದಿದ್ದರೆ ಎಲ್ಲ ಕಾರಣಗಳಿಂದಲೂ ಎಲ್ಲ ಕಾರ್ಯಗಳು ಹುಟ್ಟಬೇಕಾಗಿತ್ತು. ಮೊಸರು ಹಾಲಿನಿಂದ ಮಾತ್ರವಲ್ಲದೆ ನೂಲಿನಿಂದಲೂ, ಬಟ್ಟೆ ನೂಲಿನಿಂದ ಮಾತ್ರವಲ್ಲದೆ ಹಾಲಿನಿಂದಲೂ ಉಂಟಾಗಬೇಕಾಗಿತ್ತು. ಮರಳನ್ನು ಹೊಸಕಿ ಎಣ್ಣೆಯನ್ನು ತೆಗಿಬೋದಾಗಿತ್ತು. ಆದರೆ ಇದು ವಾಸ್ತವವಲ್ಲ. ಒಂದೇ ಕಾರಣ ಒಂದೇ ಕಾರ್ಯಕ್ಕೆ ಜನ್ಮವನ್ನು ನೀಡುತ್ತೆ. ಇದು ನಮ್ಮ ಅನುಭವಕ್ಕೆ ಬಂದಿದೆ. ಎಂದರೆ ಕಾರ್ಯ ಕಾರಣಗಳಿಗೆ ನಿಯತ ಸಂಬಂಧವಿದೆ. ನಿರ್ದಿಷ್ಟ ಕಾರ್ಯವು ನಿರ್ದಿಷ್ಟ ಕಾರಣದಿಂದ ಮಾತ್ರ ಬರೋಕ್ಕೆ ಸಾಧ್ಯ. ಆದ್ದರಿಂದ ಕಾರ್ಯ ತಾನು ಹುಟ್ಟಕ್ಕೆ ಮೊದಲು ಕಾರಣದಲ್ಲಿ ಯಾವುದೋ ಒಂದು ರೂಪದಲ್ಲಿ ಇರಲೇಬೇಕಾಗುತ್ತೆ.
ಸಾಂಖ್ಯರ ಈ ವಾದಕ್ಕೆ ಸತ್ಕಾರ್ಯವಾದ ಅಂತ ಕರೀತಾರೆ. ಇದರ ಪ್ರಕಾರ ಕಾರ್ಯವು ಸ್ಥೂಲ ರೂಪದಲ್ಲಿ ವ್ಯಕ್ತವಾಗಲು ಕೆಲವು ಕಂಡೀಷನ್ಸ್ ಅಂದರೆ ಉಪಾಧಿಗಳೇನೋ ಇರಬೇಕು. ಮಣ್ಣಿನಿಂದ ಮಡಕೆ ಹೊರಬರಲು ಕುಂಬಾರನು ಅಗತ್ಯವೇನೋ ಬೇಕು. ಆದರೆ ಕುಂಬಾರನು ಮಣ್ಣಿನಿಂದ ಈ ಮೊದಲು ಇರದ ಮಡಕೆಯನ್ನು ಹೊಸದಾಗಿ ಸೃಷ್ಟಿ ಮಾಡ್ತಾ ಇಲ್ಲ. ಬದಲಾಗಿ ಅವನು ಮಣ್ಣಿನಲ್ಲಿ ಈಗಾಗಲೇ ಸುಪ್ತವಾಗಿರೋದನ್ನು ವ್ಯಕ್ತಗೊಳಿಸ್ತಾ ಇದ್ದಾನಷ್ಟೇ. ಅವ್ಯಕ್ತವಾಗಿರುವುದು ವ್ಯಕ್ತಗೊಳ್ಳುವುದೇ ಸೃಷ್ಟಿ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಮಡಕೆಯ ಅಭಿವ್ಯಕ್ತಿಗೆ ಅಡಚಣೆಯಾಗಿರುವ ಅಂಶಗಳನ್ನು ಕುಂಬಾರ ಮಣ್ಣಿನಿಂದ ಬೇರ್ಪಡಿಸ್ತಾ ಇದ್ದಾನೆ ಅಷ್ಟೇ. ಈ ನಿಟ್ಟಿನಲ್ಲಿ ಕುಂಬಾರನ ಪಾತ್ರ ಕೇವಲ ನಿಷೇಧಾತ್ಮಕ. ವಾಸ್ತವವಾಗಿ ಕಾರ್ಯಕಾರಣಗಳು ಒಂದೇ ವಸ್ತುವಿನ ಸ್ಥೂಲ ಮತ್ತು ಸೂಕ್ಷ್ಮ ಸ್ಥಿತಿಗಳು. ರೂಪಗಳಲ್ಲಿ ಅವು ಭಿನ್ನವೇ ಹೊರತು ವಸ್ತುತಃ ಅಲ್ಲ. ಒಂದು ಮೇಜಿನ ತೂಕ ಅದಕ್ಕೆ ಬಳಸಲಾಗಿರುವ ಮರದ ತೂಕಕ್ಕಿಂತಲೂ ಭಿನ್ನವಾಗಕ್ಕೆ ಸಾಧ್ಯವೇ ಇಲ್ಲ. ಈ ವಾದ ವಿವಾದವೇನೇ ಇರಲಿ, ಶೂನ್ಯದಿಂದ ಯಾವ ವಸ್ತುವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯವಿಲ್ಲವೆಂಬುದು ಸಾಂಖ್ಯರ ಮತ. ಸಾಂಖ್ಯರು ಶತಶತಮಾನಗಳ ಹಿಂದೆಯೇ ಶೂನ್ಯದಿಂದ ಸೃಷ್ಟಿಯು ಅಸಾಧ್ಯವೆಂಬ ವೈಜ್ಞಾನಿಕ ನಿಲುವನ್ನು ಮಂಡಿಸಿದ್ದರೆಂಬುದು ಗಮನಾರ್ಹ ವಿಷಯ. ನಮ್ಮ ಆಲೋಚನೆ ವ್ಯವಹಾರಗಳಲ್ಲಿ ಮೌಢ್ಯವೇ ತುಂಬಿರುವ ಈ ಕಾಲದಲ್ಲಿ ಸಾಂಖ್ಯರ ಈ ಅಪೂರ್ವ ತಾತ್ವಿಕ ಕೊಡುಗೆಯನ್ನು ನಾವೆಂದಿಗೂ ಮರೆಯೋ ಹಾಗಿಲ್ಲ.